ಭಾರತೀಯ ರೈಲ್ವೆ ಖಾಸಗೀಕರಣ ಹೂಡಿಕೆ ಹಿಂಪಡೆಯುವಿಕೆ ವದಂತಿ ನಡುವೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಮಹತ್ವದ ಘೋಷಣೆ ಮಾಡಿದ್ದು ಭಾರತೀಯ ರೈಲ್ವೆ ಮಾರಾಟಕ್ಕಿಲ್ಲ ಖಾಸಗೀಕರಣವನ್ನು ಮಾಡೋದಿಲ್ಲ ಅಂತ ಹೇಳಿದ್ದಾರೆ ರೈಲ್ವೆ ಖಾಸಗೀಕರಣ ವದಂತಿಗಳ ಮಧ್ಯೆ ಭಾರತೀಯ ರೈಲ್ವೆ ಕುರಿತಾದ ಊಹಾಪೋಹಗಳಿಗೆ ತೆರೆ ಎಳೆದ ಅವರು ಐಕಾನಿಕ್ ರಾಷ್ಟ್ರೀಯ ಸಾರಿಗೆಯನ್ನ ಖಾಸಗೀಕರಣಗೊಳಿಸೋದಿಲ್ಲ ಮುಂದೆ ಕೂಡ ಖಾಸಗೀಕರಣದಂತ ನಡೆಯನ್ನ ಅನುಸರಿಸೋದಿಲ್ಲ ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರ ರೈಲ್ವೆ ಖಾಸಗೀಕರಣ ಬಂಡವಾಳ ಹಿಂಪಡೆಯುವಂತ ಯಾವುದೇ ಯೋಜನೆಯನ್ನ ಹೊಂದಿಲ್ಲ ಯಾಕಂದ್ರೆ ಇದು ಬೃಹತ್ ಮತ್ತು ಅತ್ಯಂತ ಸಂಕೀರ್ಣವಾದ ವ್ಯವಸ್ಥೆಯಾಗಿದೆ ಅಂತ ಹೇಳಿದ್ದಾರೆ ರೈಲ್ವೆ ಇಲಾಖೆ ಹಿಂದಿನ ಸಚಿವ ಪಿಯೂಷ್ ಗೋಯಲ್ ಕೂಡ ರೈಲ್ವೆ ಎಂದಿಗೂ ಖಾಸಗಿ ಕೈಗೆ ಹೋಗೋದಿಲ್ಲ ಅಂತ ಸ್ಪಷ್ಟಪಡಿಸಿದರು ರೈಲ್ವೆ ಭಾರತದ ಆಸ್ತಿ ಮತ್ತು ಅದನ್ನ ಎಂದಿಗೂ ಖಾಸಗೀಕರಣ ಮಾಡೋದಿಲ್ಲ ಅಂತ ಭರವಸೆ ಕೊಡ್ತೀನಿ ಇದು ಪ್ರತಿಯೊಬ್ಬ ಭಾರತೀಯನ ಆಸ್ತಿ ಮತ್ತು ಹಾಗೆ ಉಳಿಯುತ್ತೆ ಅಂತ ಹೇಳಿದ್ದು ಭಾರತೀಯ ರೈಲ್ವೆಯ ಹೆಚ್ಚು ಪರಿಣಾಮಕಾರಿ ಕಾರ್ಯನಿರ್ವಹಣೆಗಾಗಿ ಖಾಸಗಿ ಹೂಡಿಕೆಯನ್ನು ಪ್ರೋತ್ಸಾಹಿಸಬೇಕು ಅಂತ ಅಭಿಪ್ರಾಯಪಟ್ಟಿದ್ದಾರೆ ಈ ಹಿಂದೆ ವೈಷ್ಣವ್ ಅವರು ಈ ವಿಷಯದ ಬಗ್ಗೆ ರಾಜ್ಯಸಭೆಗೆ ಲಿಖಿತ ಉತ್ತರ ಕೊಟ್ಟು ಬಂಡವಾಳ ನಿಧಿಯಲ್ಲಿನ ಅಂತರವನ್ನು ಕಮ್ಮಿ ಮಾಡೋದಕ್ಕೆ ನೆಟ್ವರ್ಕ್ನ ತ್ವರಿತ ಅಭಿವೃದ್ಧಿ ರೋಲಿಂಗ್ ಸ್ಟಾಕ್ಗಳ ತಯಾರಿಕೆಗೆ ಅನುಕೂಲವಾಗುವಂತೆ ಪ್ರಯಾಣಿಕ ಮತ್ತು ಸರಕು ಸೇವೆಗಳ ವಿತರಣೆಗೆ ಸಾರ್ವಜನಿಕ ಖಾಸಗಿ ಪಾಲುದಾರಿಕೆಗೆ ಅವಕಾಶ ಕಲ್ಪಿಸೋದ್ರ ಬಗ್ಗೆ ಪ್ರಸ್ತಾಪಿಸಿದರು 2018 ಮತ್ತು 2030 ನಡುವೆ ರೈಲ್ವೆ ಮೂಲಸೌಕರ್ಯಕ್ಕೆ 50 ಲಕ್ಷ ಕೋಟಿ ರೂಪಾಯಿಗಳ ಹೂಡಿಕೆ ಅಗತ್ಯ ಇದೆ ಅಂತ ಹೇಳಿದ್ದು ಪ್ರಯಾಣಿಕರಿಗೆ ಸುಧಾರಿತ ಸೇವೆಯನ್ನು ಒದಗಿಸುವ ಉದ್ದೇಶದಿಂದ ಆಯ್ದ ಮಾರ್ಗಗಳಲ್ಲಿ ಪ್ಯಾಸೆಂಜರ್ ರೈಲುಗಳನ್ನು ಓಡಿಸೋದಕ್ಕೆ ಆಧುನಿಕ ರೇಕ್ಗಳನ್ನು ಅಳವಡಿಸೋದಕ್ಕೆ ಪಿಪಿಪಿ ಮೋಡ್ ಅನ್ನು ಬಳಸೋ ಪ್ರಸ್ತಾಪ ಇದೆ ಅಂತ ರಾಜ್ಯಸಭೆಯಲ್ಲಿ ತಿಳಿಸಿದರು